ಉಡುಪಿ ಕೃಷ್ಣ ಮಠದ ಬಗ್ಗೆ ಮಿಥುನ್ ರೈ ಹೇಳಿಕೆ ವಿಚಾರವಾಗಿ ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಉಡುಪಿ ಕೃಷ್ಣ ಮಠದ ಬಗ್ಗೆ ಮಿಥುನ್ ರೈ ಹೇಳಿಕೆ ವಿಚಾರವಾಗಿ ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಉಡುಪಿ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಂ ರಾಜರಲ್ಲ ಕಾಂಗ್ರೆಸ್ನವರು ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ ಬಾಂಬ್ ಬ್ಲಾಸ್ಟ್ ಮಾಡಿದವನನ್ನು ಅಮಾಯಕ ಅಂತಾರೆ ಕಾಂಗ್ರೆಸ್ ಪಕ್ಷದವರು ರಾಜ್ಯದ ಜನರೇ ಇವರಿಗೆ ತಕ್ಕ ಪಾಠವನ್ನ ಕಲಿಸುತ್ತಾರೆ ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ಕಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಉಡುಪಿ ಕೃಷ್ಣ ಮಠದ ಬಗ್ಗೆ ಮಿಥುನ್ ರೈ ನೀಡಿದಂತಹ ಹೇಳಿಕೆ ವಿಚಾರವಾಗಿ ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಸಾ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಅವರು ಒಂದು ಹೇಳಿಕೆಯನ್ನ ನೀಡುತ್ತಾರೆ ಬಿಜೆಪಿ ಕೈಗೆ ಅವರೇ ಒಂದು ಅಸ್ತ್ರವನ್ನು ಕೂಡ ಕೊಟ್ಟಂತಾಗಿದೆ ಉಡುಪಿ ಕೃಷ್ಣಮಠಕ್ಕೆ ಸಂಬಂಧಪಟ್ಟಂತೆ ಮಿಥುನ್ ಕೊಟ್ಟ ಹೇಳಿಕೆ ಚರ್ಚೆಗೂ ಕೂಡ ಕಾರಣವಾಗಿದೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತಿಕ್ಕಾಟ ಕೂಡ ಶುರುವಾಗಿದೆ ಒಂದೊಂದು ಹೇಳಿಕೆಗಳು ಕೂಡ ಚರ್ಚಾಸ್ಪದ ವಿವಾದಾತ್ಮಕಕ್ಕೆ ಕಾರಣವಾಗುತ್ತಿದೆ ಅದು ಕೂಡ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಮಿಥುನ್ ರೈ ಕೊಟ್ಟ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿದೆ ಉಡುಪಿ ಕೃಷ್ಣಮಠದ ಜಮೀನನ್ನ ಮುಸಲ್ಮಾನ ದೊರೆ ಅವರು ನೀಡಿದ್ರು ಎಂಬ ಹೇಳಿಕೆಯನ್ನ ನೀಡುತ್ತಾರೆ ಇದು ಭಾರಿ ವಿರೋಧಕ್ಕೂ ಕೂಡ ಕಾರಣವಾಗುತ್ತೆ ಮಿಥುನ್ ರೈ ಹೇಳಿರುವ ಹೇಳಿಕೆ ವಿಚಾರವಾಗಿ ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕೂಡ ಕಟೀಲ್ ಪ್ರತಿಕ್ರಿಯೆಯನ್ನು ಕೂಡ ನೀಡುತ್ತಾರೆ ಉಡುಪಿ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಂ ರಾಜರಲ್ಲಪ್ಪ ಕಾಂಗ್ರೆಸ್ ರವರು ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ ಬಾಂಬ್ ಬ್ಲಾಸ್ಟ್ ಮಾಡಿದವನನ್ನ ಕಾಂಗ್ರೆಸ್ ರವರು ಅಮಾಯಕ ಅಂತಾನೆ ರಾಜ್ಯದ ಜನರೇ ಇವರಿಗೆ ತಕ್ಕ ಪಾಠವನ್ನ ಕಲಿಸುತ್ತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ ತುಷ್ಟೀಕರಣದ ನೀತಿಯಿಂದಲೇ ಅವರು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾರೆ ಈ ರೀತಿಯ ಹೇಳಿಕೆಗಳು ಕಾಂಗ್ರೆಸ್ ಯಾವ ದಾರಿಯಲ್ಲಿ ಹಿಡಿತದೆ ಬೌದ್ಧಿಕ ದಿವಾಳಿ ಆಗಿದೆ ಎರಡು ವಿಷಯಗಳನ್ನು ಗಮನದಲ್ಲಿಟ್ಟು ಮೊನ್ನೆ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆದಾಗ ಯಾರು ಬ್ಲಾಸ್ಟ್ ಮಾಡಿದನೋ ಅವನನ್ನು ಅಮಾಯಕ ಅಂತ ಕರೆದರು ಆ ಬ್ಲಾಸ್ಟ್ನಲ್ಲಿ ಒಳಗಾಗಿರ್ತಕ್ಕಂಥ ಒಬ್ಬ ರಿಕ್ಷಾ ಚಾಲಕನ ಬಗ್ಗೆ ಕನಿಕರವನ್ನು ತೋರಿಸಲಿಲ್ಲ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಪ್ರಶ್ನೆಯನ್ನು ಕೇಳಿದರು ಅವ ಭಯೋತ್ಪಾದಕ ಅಂತ ಹೇಗೆ ಗೊತ್ತು ಅವನು ಕುಕ್ಕರ್ ಇದ್ದ ಕೂಡಲೇ ಭಯೋತ್ಪಾದಕ ಆಗುತ್ತಾ ಮೊನ್ನೆ ಒಂದು ಮೂಲಭೂತವಾದಿ ಸಂಘಟನೆ ನಾವೇ ಮಾಡಿದ್ದು ಅನ್ನತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಇದು ಕಾಂಗ್ರೆಸ್ ಏನು ಹೇಳುತ್ತೆ ಏ ಕಾಂಗ್ರೆಸ್ ಮತ ಬ್ಯಾಂಕಿನ ಕಾರಣಕ್ಕೋಸ್ಕರ ಈ ರೀತಿಯ ತುಷ್ಟೀಕರಣದ ನೀತಿಯನ್ನು ಅನುಭವಿಸಿದೆ ಅದು ಒಟ್ಟಾರೆಯಾಗಿ ಬೌದ್ಧಿಕ ದಿವಾಳಿಯಾಗಿದೆ ಆ ಬೌದ್ಧಿಕ ದಿವಾಳಿಯ ಪರಿಣಾಮ ರಾಹುಲ್ ಗಾಂಧಿ ಹೋಗಿ ಚೀನಾದ ಎಲ್ಲೆಲ್ಲೋ ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ ಒಂದು ಕಡೆಯಿಂದ ಚೀನಾವನ್ನು ಅಪ್ಪಿಡಿತಾರೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಬೆಂಗಾವಲಾಗಿ ನಿಲ್ತಾರೆ ಇನ್ನೊಂದು ಕಡೆಯಿಂದ ವಿದೇಶಗಳಲ್ಲಿ ಹೋಗಿ ಭಾರತದ ಬಗ್ಗೆ ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡ್ತಾರೆ ಅವರದೇ ಇದರಲ್ಲಿರತಕ್ಕಂಥ ನಾಯಕರು ಕೂಡ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಎಲ್ಲವೂ ತುಷ್ಟೀಕರಣದ ರಾಜನೀತಿ ನೋಡಿ ಸಿದ್ದರಾಮಣ್ಣ ಅವರ ಜೀವನದಲ್ಲೇ ಸುಳ್ಳುಗಾರ ಮೋಸಗಾರ ವಂಚಕ ಅಹಿಂದ ಅಂತ ಚಳವಳಿ ಪ್ರಾರಂಭ ಮಾಡಿದರು ಮುಖ್ಯಮಂತ್ರಿ ಆದರು ಯಾವ ಹಿಂದುಳಿದವರಿಗೆ ನ್ಯಾಯ ಕೊಟ್ಟರು ಕನಿಷ್ಠ ಕುರುಬ ಸಮುದಾಯಕ್ಕೂ ನ್ಯಾಯ ಕೊಟ್ಟಿಲ್ಲ ಅವರನ್ನು ಕಡೆಗಣಿಸಿದರು ಎರಡನೇದು ಹೋದಲ್ಲೆಲ್ಲ ಅವರೆಲ್ಲ ವಿಷಯಗಳನ್ನು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನ ಅಕ್ಕಿ ಕೊಟ್ಟೆ ಅಕ್ಕಿ ಭಾಗ್ಯ ಅಂತ ಕೊಟ್ಟದ್ದು 3 ರೂಪಾಯಿ 22 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟದ್ದು ಇವ್ರದ್ದು ಏನಿಲ್ಲ ಕೊಡುಗೆ ಇವತ್ತು ದಶಪಥ ರಸ್ತೆ ಆಗ್ತಾ ಇದೆ ಉದ್ಘಾಟನೆ ಮೋದಿ ಮಾಡ್ತಾರೆ ಇವರು ಹೋಗಿ ರಿವ್ಯೂ ಮಾಡ್ತಾನೆ ಇವ್ರದ್ದು ಏನು ಕೊಡುಗೆ ಇದೆ ಹಾಗಾಗಿ ಸಿದ್ದರಾಮಣ್ಣನ ಜೀವನವೇ ಅವರ ರಕ್ತದಲ್ಲಿ ಅವರ ಕನಕನದಲ್ಲಿರುವುದು ಸುಳ್ಳು ಹಾಗಾಗಿ ಆ ಸುಳ್ಳು